ಆತ್ಮೀಯ ವಿದ್ಯಾರ್ಥಿಗಳೇ ಈ ತರಗತಿಗೆ ಸ್ವಾಗತ. ನಾವು ಕಳೆದ ಒಂದು ತರಗತಿಯಲ್ಲಿ ನಿಮ್ಮ ಪಠ್ಯಪುಸ್ತಕದ 8ನೇ ಪಾಠದಲ್ಲಿರತಕ್ಕಂತಹ ಪದ್ಯವಾಗಿರತಕ್ಕಂತಹ ಸಂಕ್ರಾಂತಿ ಪದ್ಯ ಭಾಗದ ಬಗ್ಗೆ ನಾವು ಕೇಳ್ತಾ ಇದ್ವಿ ಅಥವಾ ತಿಳ್ಕೊಳ್ತಾ ಇದ್ವಿ ಅಲ್ವಾ. ಈಗಾಗಲೇ ಈ ಒಂದು ಪಾಠದ ಹಿನ್ನೆಲೆಯನ್ನ ನಾವು ಅವಲೋಕನ ಮಾಡ್ತಾ ಹಾಗೆ ಪದ್ಯ ಭಾಗದ ಒಂದು ಆಡಿಯೋ ಧ್ವನಿ ಸುರುಳಿಯನ್ನು ನಾವು ಈಗಾಗಲೇ ಕೇಳಿದ್ದೇವೆ. ಈ ಒಂದು ಅವಧಿಯಲ್ಲಿ ಈ ಒಂದು ಪದ್ಯ ಭಾಗದ ವಿವರಣೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನಾವು ಹಬ್ಬಗಳನ್ನ ಹಲವಾರು ಹಬ್ಬಗಳನ್ನ ಆಚರಣೆ ಮಾಡ್ತೇವೆ. ಪ್ರತಿಯೊಂದು ಹಬ್ಬದಲ್ಲೂ ಭಿನ್ನತೆಯನ್ನು ನೋಡ್ತೇವೆ ಅಥವಾ ವಿಭಿನ್ನತೆಯನ್ನು ನೋಡ್ತೇವೆ, ವ್ಯತ್ಯಾಸವನ್ನು ಗಮನಿಸ್ತೇವೆ. ಒಂದು ಹಬ್ಬದ ರೀತಿ ಇನ್ನೊಂದು ಹಬ್ಬವನ್ನು ನಾವು ಆಚರಣೆ ಮಾಡಲ್ಲ, ಅದಕ್ಕಾದಂತೆ ವಿಶೇಷತೆ ಬೇರೆ ಇರುತ್ತೆ. ಹೀಗೆ ಹಲವಾರು ಅಂಶಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಈ ಒಂದು ಅವಧಿಯಲ್ಲಿ ಪದ್ಯ ಭಾಗದ ವಿವರಣಾತ್ಮಕ ವಿವರಣೆಯನ್ನು ನಾವು ತಿಳ್ಕೊಳ್ಳೋಣ. ಪದ್ಯ ಸಂಕ್ರಾಂತಿ ಬರತಕ್ಕಂಥವರು ಎಚ್ ಎಸ್ ವೆಂಕಟೇಶಮೂರ್ತಿಯವರು. ಇವರ ಒಂದು ಮಾಹಿತಿಯನ್ನ ಅಥವಾ ಇವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಈಗ ಈ ಪದ್ಯದ ವಿವರಣೆ ಈ ರೀತಿ ಇರುತ್ತೆ. ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಅಂತೂ ಇಂತೂ ತಂದೆ ತಂತು ತಂದೆ ಕಂದೆ ಕಬ್ಬ. ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಅಂತೂ ಇಂದು ತಂದೆ ತಂತು ಕಂತೆ ಕಂತೆ ಕಬ್ಬ. ಹಬ್ಬ ಬಂತು. ಹಬ್ಬ ಅಂದ್ರೆ ನಾವು ಒಂದು ಆಚರಣೆ ಅಂತ ಹೇಳ್ತೇವೆ. ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು ಬಂತು ಹಬ್ಬ ಅಂತೂ ಇಂದು ತಂದೆ ತಂತು ಕಂತೆ ಕಂತೆ ಕಬ್ಬ. ಕಂತೆ ಅಂದ್ರೆ ಬಣ್ಣದ ಅಂತ ನಾವು ಹೇಳ್ತೇವೆ. ಕಂತೆ ಅಂದ್ರೆ ಕಟ್ಟು ಒಂದು ಕಬ್ಬುಗಳನ್ನ ಏನೇನು ಕಟ್ತೇವೋ ಆ ಕಬ್ಬುಗಳನ್ನ ಹಲವಾರು ಕಬ್ಬುಗಳನ್ನು ಹತ್ತು ಹದಿನೈದನ್ನ ಕಟ್ಟಿ ಒಂದು ಗಂಟನ್ನ ಕಟ್ತೇವೆ ಅಲ್ವಾ. ಆ ಕಟ್ಟನ್ನ ತಂತು ಅಂದ್ರೆ ಆ ಹಬ್ಬದ ಆಚರಣೆಗಾಗಿ ಬೇಕಾಗಿರ್ತಕ್ಕಂತ ಒಂದು ವಸ್ತು ಈ ಕಬ್ಬು. ಅದು ಬೇಕು. ಆ ಕಬ್ಬನ್ನ ಏನ್ ಮಾಡ್ತು ಮನೆಗೆ ತೆಗೆದುಕೊಂಡು ಬಂದ್ರೆ ಯಾರು ನಮ್ಮ ಮನೆ ಇರ್ತಕ್ಕಂಥ ತಂದೆ ಅಥವಾ ಹಿರಿಯರು ಏನ್ ಮಾಡ್ತಾರೆ ಈ ಕಬ್ಬನ್ನ ತರ್ತಾರೆ. ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಬಂತು, ಹಬ್ಬ ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ. ಕಬ್ಬಿನ ಗಂಟನ್ನ ಇದು ಮನೆಗೆ ತೆಗೆದುಕೊಂಡು ಬಂತು. ನಂತರದಲ್ಲಿ ಗರಿಮೂರಿ ಚೆನ್ನಾರಿ ಲಂಗ ಹಾಕಿಕೊಂಡು ಕಿಲಿ ಕಿಲಿ ಕಾಲ ಹೆಜ್ಜೆ ದನಿ ಮಾಡಿಕೊಂಡು ಗರಿಮೂರಿ ಚರತಾರಿ ಲಂಗ ಹಾಕಿಕೊಂಡು ಗಿಲಿ ಕಿಲಿ ಕಾಲ ಹೆಜ್ಜೆ ದನಿ ಮಾಡಿಕೊಂಡು. ಗರಿಮೂರಿ ಅಂದ್ರೆ ಇನ್ನು ಮಡಿಕೆ ಮುರಿದೇ ಇರತಕ್ಕಂತಹ ಬಟ್ಟೆ, ಹೊಸದಾಗಿರ್ತಕ್ಕಂತಹ ಬಟ್ಟೆ. ಅಂದ್ರೆ ಒಬ್ಬ ಸಹೋದರ ತನ್ನ ಸಹೋದರಿಯ ಒಂದು ಹಬ್ಬದ ವೈಭವವನ್ನ ಸಡಗರವನ್ನ ಆ ಸಹೋದರ ಹೇಳ್ತಾರೆ ತನ್ನ ಸಹೋದರಿಯ ಬಗ್ಗೆ. ಗರಿಮುರಿ ಚರತಾರಿ ಲಂಗ ಹಾಕಿಕೊಂಡು ಲಂಗ ಜಾಕೆಟ್ ಅಂತ ಹೋಗ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಮಹಿಳೆಯರ ಅಥವಾ ಹುಡುಗಿಯರ ಒಂದು ವಸ್ತ್ರಧಾರಣೆಗಿತ್ತು. ಅಂತಹ ಜರಿಮುರಿ ಚರತಾರಿಯ ಲಂಗವನ್ನು ಹಾಕಿಕೊಂಡಿದ್ದಾಳೆ ಮತ್ತೆ ಕಾಲಲ್ಲಿ ಹಾಕಿದ್ದಾರೆ ಗಿಲಿ ಗಿಲಿ ಕಾಲ ಗೆಜ್ಜೆ ಧನಿ ಮಾಡಿಕೊಂಡು. ಕಾಲಲ್ಲಿ ಕಟ್ಟಿರ್ತಕ್ಕಂತಹ ಗೆಜ್ಜೆಗಳು ಏನೇ ಗಿಲಕ್ ಗಿಲಕ್ ಅಂತ ಶಬ್ದವನ್ನ ಮಾಡ್ತವೆ. ಅಲ್ಲಿರ್ತಕ್ಕಂತಹ ಆ ಮುತ್ತುಗಳು ಏನು ಮುಂಡುಗಳು ಅಂತ ಹೇಳ್ತವೋ ಅವು ಶಬ್ದವನ್ನ ಮಾಡ್ತವೆ. ಆ ಶಬ್ದದ ಒಂದು ಮಾಡುತ್ತ ಹೊಸದಾಗಿ ಇರತಕ್ಕಂತಹ ಇನ್ನು ಮಡಿಕೆ ಮುರಿದಿರ್ತಕ್ಕಂಥಂದ್ರೆ ಮಡಚಿರ್ತಕ್ಕಂತಹ ಮಡಿಕೆಗಳು ಮುರಿಯದೇ ಇರತಕ್ಕಂತಹ ಹೊಸದಾಗಿರ್ತಕ್ಕಂತಹ ಜರತಾರಿ ನಂಗನ್ನ ಹಾಕೊಂಡು ಕಾಲಲ್ಲಿ ಕೆಟ್ಟಿರ್ತಕ್ಕಂತಹ ಗೆಜ್ಜೆಯ ಗಿಲಿ ಗಿಲಿ ಶಬ್ದವನ್ನ ಮಾಡಿಕೊಂಡು ಇಲ್ಲಿ ತಂಗಿ ಬರ್ತಾ ಇದ್ದಾಳೆ. ಅಂದರೆ ಆ ತಂಗಿ ಎದಕ್ಕೆ ಬರ್ತಿದ್ದಾಳೆ ಅನ್ನೋದನ್ನ ಮುಂದೆ ಹೇಳ್ತಾರೆ ಎಚ್ ಎಸ್ ವೆಂಕಟೇಶಮೂರ್ತಿಯವರು. ಎಳ್ಳು ಕಬ್ಬು ಸಕ್ಕರೆ ಕಚ್ಚು ಬಾಳೆಹಣ್ಣು ಬೆಲ್ಲ ಬೀರೋ ಬಂದ ಕೊಟ್ಟಿದ್ದಾಳೆ ತಂಗಿ ಕೇರಿ ಎಲ್ಲ. ಎಳ್ಳು ಕರಿ ಎಳ್ಳು ಮತ್ತು ಬೆಳೆ ಎಳ್ಳು ಅಂತ ಸಿಗುತ್ತೆ. ಇದು ಎಣ್ಣೆಯ ಯುಕ್ತವಾಗಿರ್ತಕ್ಕಂತ ಒಂದು ಕಾಳು, ಎಣ್ಣೆಯ ಅಂಶವನ್ನು ಹೊಂದಿರತಕ್ಕಂತಹ ಒಂದು ಕಾಳು. ಅಂದ್ರೆ ಈಗ ಉಂಟಾಗಿರ್ತಕ್ಕಂತಹ ಚಳಿಯ ಒಂದು ಅವಧಿ ಏನಿರುತ್ತೋ ಆ ಅವಧಿಯಲ್ಲಿ ನಮ್ಮ ದೇಹ ಎಣ್ಣೆಯ ಅಂಶವನ್ನ ಕಳೆದುಕೊಂಡಿರುತ್ತೆ. ನಮ್ಮ ನೋಡ್ತೇವೆ ಕಾಲು ಬೆರೆಯೋದು, ಕೈ ಬೆರೆಯೋದು ಅಥವಾ ಮುಖ ಶುಕ್ ಸುಕ್ಕಾಗದ ಇರ್ಬೋದು, ಗೆರೆಗಳು ಕೊಡೋದು, ಈ ರೀತಿಯ ಒಂದು ದೈಹಿಕ ಪರಿಣಾಮಗಳು ಆಗುತ್ತೆ.
ಅಂತ ಅಂಶವನ್ನು ಕಳೆದು ನಮ್ಮ ದೇಹಕ್ಕೆ ಮತ್ತೆ ಚೈತನ್ಯವನ್ನು ನೀಡತಕ್ಕಂತಹ ಉದ್ದೇಶದಿಂದ ಏನ್ ಮಾಡ್ತಾರೆ ಈ ಕಾಳುಗಳನ್ನು ನಾವು ಉಪಯೋಗಿಸ್ತೇವೆ. ಎಣ್ಣೆ ಯುಕ್ತವಾಗಿರ್ತಕ್ಕಂತಹ ಕಾಳುಗಳನ್ನು ಉಪಯೋಗ ಮಾಡ್ತೇವೆ. ಎಳ್ಳಾಗಿರ್ಬೋದು, ಮತ್ತೆ ಶೇಂಗಾ ಆಗಿರ್ಬೋದು, ಈ ತರದ ಬೇರೆ ಬೇರೆ ಕಾಳುಗಳನ್ನು ನಾವು ಉಪಯೋಗವನ್ನ ಮಾಡ್ಕೊಳ್ತೇವೆ. ಅದಕ್ಕೆ ಹೇಳ್ತಾರೆ ಎಳ್ಳು ಕಬ್ಬು ಸಕ್ಕರೆ ಹೆಚ್ಚು. ಸಕ್ಕರೆ ಹಚ್ಚಿದ್ರೆ ಸಕ್ಕರೆ ಗೊಂಬೆ, ಸಕ್ಕರೆಯನ್ನ ಕಾಯಿಸಿ ಪಾಕವನ್ನು ಮಾಡಿ ಅದಕ್ಕೆ ಅಚ್ಚು ಇರ್ತವೆ. ಆ ಅಚ್ಚಿನಲ್ಲಿ ಸುರಿದಾಗ ಆ ಅಚ್ಚಿನಲ್ಲಿರ್ತಕ್ಕಂತಹ ಒಂದು ಮೂರ್ತಿಯ ರೂಪವನ್ನು ಅಲ್ಲಿ ಆನೆ ಇದ್ರೆ ಆನೆ, ಬಂಟೆ ಈ ರೀತಿ ಆ ಅಚ್ಚಿನಲ್ಲಿ ಯಾವ ಆಕೃತೋ ಆ ಆಕೃತಿಯ ಒಂದು ಗೊಂಬೆಗಳು ತಯಾರಾಗ್ತವೆ. ಅದಕ್ಕೆ ಸಕ್ಕರೆ ಹೆಚ್ಚು ಅಂತ ಕರೀತಾರೆ, ಅಥವಾ ಸಕ್ಕರೆ ಗೊಂಬೆನು ಅಂತಾನು ಸಹಿತ ಕರೀತಾರೆ. ಆ ತಂಗಿ ಏನೇನು ಅನ್ಕೊಂಡಿದ್ದಾಳಪ್ಪ ಅಂದ್ರೆ ಎಳ್ಳಾಗಿರ್ಬೋದು, ಮತ್ತೆ ಈಗಾಗಲೇ ಕಂತು ಕಂತು ಕಟ್ಟು ಕಟ್ಟು ಕಬ್ಬುಗಳನ್ನ ಏನ್ ತಿಳ್ಕೊಂಡಿದ್ದಲ್ಲ ಆ ಕಟ್ಟಿನ ಕಬ್ಬುಗಳನ್ನ ಚೂರುಗಳನ್ನು ಮಾಡಿಕೊಂಡು ಒಂದು ಬಟ್ಟಲದಲ್ಲಿ ಹಾಕೊಂಡಿದ್ದಾಳೆ. ಆ ಬಟ್ಟಲದಲ್ಲಿ ಒಂದು ಬಟ್ಟಲದಲ್ಲಿ ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಮತ್ತೆ ಬಾಳೆಹಣ್ಣು, ಬಾಳೆಹಣ್ಣನ್ನು ಪೀಸು ಅಥವಾ ತುಂಡು ಅಂತ ಹೇಳ್ತೇವೆ ಅದನ್ನ, ಮತ್ತೆ ಬೆಲ್ಲವನ್ನು ಹಾಕೊಂಡಿದ್ದಾಳೆ. ಈ ಮಿಶ್ರಣವನ್ನ ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಮತ್ತೆ ಬೆಲ್ಲ ಇವನ್ನ ಒಳಗೊಂಡಿರ್ತಕ್ಕಂಥ ಜೊತೆಗಲ್ಲೇ ಆಧುನಿಕವಾಗಿ ಬಳಕೆ ಮಾಡ್ತಕ್ಕಂಥ ನಾವು ಸಂಕ್ರಾಂತಿ ಕಾಳುಗಳು ಅಂತ ಹೇಳ್ತೇವೆ. ಮಾರುಕಟ್ಟೆ ಸಿಗ್ತಲ್ಲ ಆ ಸಂಕ್ರಾಂತಿಗಳು, ಬಣ್ಣ ಬಣ್ಣದ ಸಂಕ್ರಾಂತಿ ಕಾಳುಗಳು, ಅವುಗಳನ್ನ ಮಿಶ್ರಣ ಮಾಡಿಕೊಂಡು ಏನ್ ಮಾಡ್ತಿದ್ದಾಳೆ ಅಂದ್ರೆ ಆ ತಂಗಿ ಇಟ್ಕೊಂಡಿದ್ದಾಳೆ. ಇಟ್ಕೊಂಡು ಏನ್ ಮಾಡ್ತಿದ್ದಾಳೆ ಬೀರೋಕಂತ ಕೊಟ್ಟಿದ್ದಾಳೆ ತಂಗಿ ಕೀರೋ ಕೆಲ ಕೇರಿಗೆಲ್ಲ ಬೀರು ಅಂದ್ರೆ ಕೊಡೋದು. ನಾವು ಕಡೆ ಕಲಿತೀವಿ ಈಗಾಗಲೇ ಪದಗಳ ಕಂತು ತಿಳ್ಕೊಂಡಿದ್ದೇವಲ್ವ ಮಕ್ಕಳೇ, ನೀವು ಸಹಿತ ಹೋಮ್ವರ್ಕ್ ಅಲ್ಲಿ ಕೊಟ್ಟಿದ್ದೆ ಅದನ್ನ ಬರೀತೀರ. ಬೀರು ಅಂದ್ರೆ ಕೊಡೋದು ಅಥವಾ ಬೀರು ಅಂದ್ರೆ ಕೊಡೋದು ಅಂಚು ಕೊಡೋದು ಬೀರೋಕಂತ ಹಂಚೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ ಕೇರಿಯಂದ್ರೆ ಓಣಿ ತಂಗಿ ಓಣಿಯನ್ನು ಹೊಂದಿದ್ದಾಳೆ. ಏನನ್ನ ಕೊಡಕ್ಕೆ ತನ್ನ ಬಟ್ಟಲಲ್ಲಿ ಇಟ್ಕೊಂಡಿರ್ತಕ್ಕಂತಹ ಆ ಮಿಶ್ರಣಗಳೇನಿದೆ ಎಳ್ಳು ಸಕ್ಕರೆ ಹೆಚ್ಚು ಕಬ್ಬು ಬೆಲ್ಲ ಮತ್ತೆ ಬಾಳೆಹಣ್ಣು ಸಂಕ್ರಾಂತಿ ಕಾಳುಗಳನ್ನ ಮಿಶ್ರಣ ಇಟ್ಕೊಂಡಿರ್ತಕ್ಕಂತಹ ಆ ಮಿಶ್ರಣಗಳನ್ನ ಹಂಚೋಕೆ ಸಿಹಿಯನ್ನ ಹಂಚೋಕೆ ಏನ್ ಮಾಡ್ತಾರೆ ಅಂದ್ರೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೊಡೋಕೆ ತಿಳಿಸೋಕೆ ಸಿಹಿಯನ್ನು ಕೊಡೋಕೆ ಏನ್ ತಂಗಿ ಎಲ್ಲಿ ಹೊಂದಿದ್ದಾಳೆ ಕೇರಿಗೆಲ್ಲ ಕೊಟ್ಟಿದ್ದಾಳೆ. ನಂತರದಲ್ಲಿ ಹೇಳ್ತಾರೆ ಸಾಹಿತಿಗಳು ಕೊಟ್ಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ರಂಗೀನ ಹಳ್ಳಿ ರಂಗೀನ ಗೊಂಬೆ ಗೊಂಬೆ ಕಣ್ಣ ತುಂಬಾ ನೋಡಿ. ಕೊಟ್ಟಿದ್ದಾಳೆ ಪುಟಾಣಿ ತಂಗಿ ತನ್ನ ಅಣ್ಣ ತನ್ನ ಚಿಕ್ಕದಾಗಿರ್ತಕ್ಕಂತಹ ತಂಗಿಯನ್ನು ಹೇಳ್ತಾಳೆ, ತಂಗಿಯ ಬಗ್ಗೆ ಹೇಳ್ತಿದ್ದಾನೆ ಕೊಟ್ಟಿದ್ದಾಳೆ ಪುಟಾಣಿ ತಂಗಿ ನನ್ನ ಸಣ್ಣ ತಂಗಿ ಮಾಡ್ತದಳಂತೆ ಕೊಟ್ಟಿದ್ದಾಳೆ ಎಲ್ಲಿಗೆ ಸಂಕ್ರಾಂತಿ ಕಾಳುಗಳನ್ನ ಹಂಚೋಕೆ ಸಂಕ್ರಾಂತಿ ಹಬ್ಬದ ಶುಭಾಶಯನ್ನ ತನ್ನ ಕೇರಿ ಅಥವಾ ಓಣಿಯಲ್ಲಿ ತಿಳಿಸೋಕೆ ಕೊಟ್ಟಿದ್ದಾಳೆ. ಅಂತಹ ತಂಗಿ ಯಾರ ಜೊತೆ ಕೊಟ್ಟಿದ್ದಾಳಪ್ಪ ಅಂದ್ರೆ ತನ್ನ ಗೆಳತಿಯರ ಜೊತೆಯಲ್ಲಿ ತನ್ನ ಓಣಿಯಲ್ಲಿ ಇರ್ಬೋದು ಅಥವಾ ತನ್ನ ಮನೆಯ ಅಕ್ಕ ಪಕ್ಕದಲ್ಲಿ ಇರ್ಬೋದಿರ್ತಕ್ಕಂಥ ಜೊತೆಗೆ ಅಥವಾ ತನ್ನ ಗೆಳತಿಯರ ಜೊತೆಗೆ ಸೇರಿಕೊಂಡು ಏನ್ ಮಾಡ್ತಾಳೆ ತಂಗಿ ಜರಮುರಿ ಜರತಾರಿ ಲಂಗವನ್ನು ಹಾಕೊಂಡಿದ್ದಾಳೆ. ಹಾಗೆ ಕಾಲಲ್ಲಿ ಗಿಳಿ ಗಿಳಿ ಕಾಲು ಗೆಜ್ಜಿನ ಮಾಡಿಕೊಂಡು ಈ ಸಂಕ್ರಾಂತಿ ಕಾಲುಗಳನ್ನು ಹಿಡ್ಕೊಂಡು ತಂಗಿ ಕೇರಿಗೆಲ್ಲ ಕೊಟ್ಟಿದ್ದಾಳೆ ತನ್ನ ಗೆಳತಿಯರ ಜೊತೆ. ಹೀಗೆ ಬಟ್ಟಿರ್ತಕ್ಕಂತಹ ನನ್ನ ತಂಗಿ ಹೇಗೆ ಕಾಣ್ತಾಳಪ್ಪ ಅಂದ್ರೆ ರಂಗೀನ ಹಳ್ಳಿಯ ರಂಗಿನ ಗೊಂಬಿನ ಹಾಗೆ, ರಂಗೀನ ಹಳ್ಳಿ ರಂಗಿನ ಗೊಂಬೆ ಹಾಗೆ ಬಣ್ಣ ಬಣ್ಣದ ಒಂದು ಗೊಂಬೆಯ ಆಕಾರದಲ್ಲಿ ಚನ್ನಪಟ್ಟಣದ ಗೊಂಬೆಗಳು ನೋಡ್ಬೋದು ನೀವು. ಆ ಗೊಂಬೆಗಳು ಹೇಗೆ ಆಕರ್ಷ ಕಳ್ತವೋ ಹಾಗೆ ತನ್ನ ತಂಗಿ ಆ ಗರಲ್ಲಿ ಜರ್ತಾರಿ ರಂಗದಲ್ಲಿ ಕಾಲು ಹೆಜ್ಜೆಗಳನ್ನು ಕೊಂಡು ಈ ಕಾಲು ಹಿಡ್ಕೊಂಡು ಅವಳ ಶೃಂಗಾರವಾಗಿರ್ತಕ್ಕಂತಹ ಒಂದು ಸಮಯದಲ್ಲಿ ಆ ಹೇಗೆ ಕಾಣ್ತಾಳೆ ಅಂತಂದ್ರೆ ಅವಳ ಅಣ್ಣ ಹೇಳ್ತಾನೆ ಅವ್ರ ಸಹೋದರ ಹೇಳ್ತಾರೆ ಒಂದು ಗೊಂಬೆಯ ರೀತಿಯಲ್ಲಿ ಅಂದವಾಗಿರ್ತಕ್ಕಂತಹ ಒಂದು ಗೊಂಬೆಯ ರೀತಿಯಲ್ಲಿ ಅದು ರಂಗೀನ ಹಳ್ಳಿಯ ರಂಗಿನ ಗೊಂಬೆಯ ರೀತಿ ಕಾಣ್ತಾ ಇದ್ದಾಳೆ. ಅಂತಹ ತಂಗಿಯನ್ನು ನಾವು ಕಣ್ಣು ತುಂಬಾ ನೋಡ್ಬೇಕಂತೆ. ನೋಡ್ ಮಕ್ಕಳೇ, ನಾವು ಸಿಕ್ಕ ಹಬ್ಬಗಳಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಆ ಸಮಾರಂಭಗಳಲ್ಲಿ ಹೇಗೆ ನಾವು ರೆಡಿ ಆಗಿರ್ತೇವೆ, ಬಣ್ಣ ಬಣ್ಣದ ಹೊಸದಾಗಿರ್ತಕ್ಕಂಥ ಉಡುಪುಗಳನ್ನು ಧರಿಸಿ ತಲೆಯನ್ನ ಕ್ಲೀನಾಗಿ ಹಚ್ಚಿಕೊಂಡು
ಅದಕ್ಕೆ ಮಹಿಳೆಯರೇ ಅಂತ ಬಿಡಿ ಆ ಹೆಣ್ಣು ಮಕ್ಕಳ ಒಂದು ಆ ತಯಾರಾಗಿರುವಿಕೆಗೆ ನಾವು ಎಷ್ಟೇ ಹೇಳಿದ್ರು ಕಡಿಮೆ ಇದೆ ಪ್ರತಿಯೊಂದು ರೀತಿಯಲ್ಲಿ ಅವರು ಪ್ರತಿಯೊಂದು ವಸ್ತುವನ್ನು ದರ್ಶಿಸುವ ಮೂಲಕ ಸುಂದರವಾಗಿ ಆ ಒಂದು ಸಮಯದಲ್ಲಿ ಕಾಣ್ತಾರೆ ಹೀಗೆ ಸುಂದರವಾಗಿ ಕಾಣ್ತಾ ಇರ್ತಕ್ಕಂಥ ತನ್ನ ತಂಗಿಯನ್ನ ಈ ಸಹೋದರ ಒಂದು ರಂಗಿನ ಗೊಂಬೆಗೆ ಬಣ್ಣ ಬಣ್ಣದ ಗೊಂಬೆಗೆ ಹೋಲಿಕೆ ಮಾಡ್ತಾ ಇದ್ದಾನೆ ಅಂತಹ ರಂಗಿನ ಗೊಂಬೆ ಹಾಗೆ ಕಾಣ್ತಾ ತನ್ನ ತಂಗಿಯನ್ನ ಕಣ್ಣ ತುಂಬ ನೋಡಿ ಹೀಗೆ ಸಂಕ್ರಾಂತಿ ಕಾಳುಗಳನ್ನ ಬೀರೋಕೆ ಅಂತ ಏನು ತಂಗಿ ಹೊಟ್ಟಿದ್ದಾಳ ಅಂತಹ ತಂಗಿಯನ್ನ ನೀವು ಕಣ್ಣ ತುಂಬ ನೋಡಿ ಅಂತ ಇಲ್ಲಿ ಅಣ್ಣ ಹೇಳ್ತಾನೆ ಮುಂದಿನಲ್ಲಿ ಹೇಳ್ತಾನೆ ಇಷ್ಟು ತನ್ನ ತಂಗಿಯ ಬಗ್ಗೆ ಹೇಳಿದ ಅಂದ್ರೆ ತನ್ನ ಮನೆಯಲ್ಲಿ ಆ ಸಂಭ್ರಮದ ತಂಗಿ ಹೇಗೆ ಸಡಗರ ಸಂಭ್ರಮದಿಂದ ಸಂಕ್ರಾಂತಿ ಕಾಳುಗಳನ್ನ ಅಥವಾ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸೋಕೆ ತನ್ನ ಸಹೋದರ ಸಹೋದರ ಏನ್ಮಾಡ್ತಾನೆ ಸಹೋದರನ ಮರಣೆ ಮಾಡ್ತಾನೆ ನಂತರದಲ್ಲಿ ತನ್ನ ತಂದೆ ಮನೆಯಲ್ಲಿ ಮಾಡ್ತಕ್ಕಂತಹ ಒಂದು ಕೆಲಸ ಕಾರ್ಯವನ್ನ ಇಲ್ಲಿ ಹೇಳ್ತಿದ್ದಾರೆ ಕೊಂಬನ ಹೆರೆದು ಬಣ್ಣವು ಬಳೆದು ಎತ್ತು ಹಸು ಕರುವನ್ನು ಕಿಚ್ಚನು ಹಾಸಿ ಕೊಡುವಪ್ಪ ಅಕ್ಕಿ ಬೆಲ್ಲ ಹಣ್ಣು ಕೊಂಬನು ಹೆರೆದು ಅಂದ್ರೆ ಮನೆಯಲ್ಲಿರ್ತಕ್ಕಂತಹ ಹಸುಗಳಿರ್ಬೋದು ಎತ್ತುಗಳಿರ್ಬೋದು ಅವಳು ಕೊಂಬುಗಳಿರ್ತವೆ ಆ ಕೊಂಬುಗಳನ್ನ ಏನ್ ಮಾಡ್ತಾರೆ ಆ ಕ್ಲೀನ್ ಆಗಿ ಮಾಡ್ತಾರೆ ಅದನ್ನ ಉಪಕ್ಕೆ ಇರ್ತಕ್ಕಂಥ ತೆಗೆದಾಗ್ತಾರೆ ತೆಗೆದವನ್ನ ಕ್ಲೀನ್ ಆಗಿ ಮಾಡಿ ಅದಕ್ಕೆ ಬಣ್ಣ ಬಣ್ಣ ಇರ್ತಕ್ಕಂತಹ ಕೊಂಬುಗಳಿಗೆ ಬಣ್ಣವನ್ನ ಬಣ್ಣವನ್ನ ಹಾಸ್ತಾರೆ ಮನೆಯಲ್ಲಿರ್ತಕ್ಕಂಥ ಎತ್ತುಗಳಿರ್ಬೋದು ಹಸುಗಳಿರ್ಬೋದು ಕರುಗಳಾಗಿರ್ಬೋದು ಇವುಗಳಿಗೆ ಬಣ್ಣವನ್ನ ಹಾಸ್ತಾರೆ ನಂತರದಲ್ಲಿ ಕೆಲವು ಕಡೆ ಒಂದು ಸಂಪ್ರದಾಯ ಇದೆ ಅಂದ್ರೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಕಿಚ್ಚನು ಅಂದ್ರೆ ಬೆಂಕಿಯನ್ನು ಹಾಕಿರ್ತಾರೆ ಒಂದು ಬೆಂಕಿಯ ಗುಂಪಿನ ಮಾಡಿರ್ತಾರೆ ಆ ಬೆಂಕಿಯ ಗುಂಪಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಹಸು ಕರುಗಳನ್ನ ಹಾಯಿಸ್ತಾರೆ ಯಾಕೆ ಅಂದು ಇದು ಒಂದು ಮೋಜು ಅಥವಾ ಇನ್ನೊಂದು ಸಂತೋಷಕ್ಕೆ ಅಂತ ನಾವು ತಿಳ್ಕೊಳ್ಬಹುದು ಆದ್ರೆ ಇದರ ವೈಜ್ಞಾನಿಕ ನಾವು ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಇದರ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಈ ಎತ್ತು ಹಸು ಕರು ದನಕರುಗಳ ಮೇಲೆ ಉಣ್ಣೆ ಎನ್ನುವ ಒಂದು ಪ್ರಾಣಿ ವಾಸವಾಗಿರುತ್ತೆ ನಿಮ್ಮ ಮನೆಯಲ್ಲಿ ದನಕರುಗಳಿದವಲ್ವಾ ಆ ದನಕರುಗಳ ಮೇಲೆ ನೋಡಿ ಉಣ್ಣೆ ಅಂತ ಒಂದು ಪ್ರಾಣಿ ಚಿಕ್ಕದಾದ ಪ್ರಾಣಿ ವಾಸವಾಗುತ್ತೆ ಇದು ಆ ಪ್ರಾಣಿ ನಿಮ್ಮ ಎತ್ತು ಹಸು ದನಕರುಗಳನ್ನ ರಕ್ತವನ್ನು ಕುಡಿದು ಜೀವನ ಮಾಡತಕ್ಕಂಥ ಒಂದು ಸಣ್ಣ ಪ್ರಾಣಿ ಇದು ಆ ಒಂದು ಮನೆಯಲ್ಲಿರ್ತಕ್ಕಂತಹ ದನಕರುಗಳಿಗೆ ಬೆಳವಣಿಗೆಗೆ ಉಪಯುಕ್ತವಾಗಿರ್ತಕ್ಕಂಥದ್ದು ಅಲ್ಲ ಹಾಗಾಗಿ ಈ ಉಣ್ಣೆಗಳನ್ನ ನಾವು ತೆಗೆಯಕ್ಕೆ ಬಹಳ ಕಷ್ಟ ಆಗುತ್ತೆ ಈಗಾಗಲೇ ಈಗ ಒಂದು ಬದಿಯಲ್ಲಿ ಅದಕ್ಕೆ ಕ್ರಿಮಿನಾಶಕಗಳು ಅಥವಾ ಬೇರೆ ಬೇರೆ ಔಷಧಗಳು ಬಂದಿದೆ ಆದ್ರೆ ಇದರ ಒಂದು ಹಿನ್ನೆಲೆ ನೋಡ್ತಾ ಹೋದ್ರೆ ಈ ಕಿಚ್ಚನ್ ಹಾಯಿಸುವಾಗ ಈ ಉಣ್ಣೆಗಳಿಗೆ ಬೆಂಕಿಯ ಶಾಖ ತಾಗಿದ್ರೆ ಸಾಕು ಅವು ಉದುರಿ ಬೀಳ್ಬಿಡ್ತಾರೆ ಉದುರಿ ಬೀಳ್ತಾರೆ ಮನೆ ನೋಡಿ ಹುಗ್ಗಿ ಹಾಕ್ತಾರೆ ಮನೆಯಲ್ಲಿ ಈ ದನದ ಪಟ್ಟಿಗೆ ಅಂತ ಇರುತ್ತಲ್ಲ ಆ ದನದ ಪಟ್ಟಿಗೆ ಬಗ್ಗೆ ಹಾಕ್ತಾರ ಆ ಬಗೆಗೆ ಆ ಉಣ್ಣೆಗಳೆಲ್ಲವೂ ಸಹಿತ ಸತ್ತು ಹೋಗ್ತವೆ ಮತ್ತೆ ಅಲ್ಲಿರ್ತಕ್ಕಂಥ ಸೊಳ್ಳೆಗಳಾಗಿರ್ಬೋದು ಬೇರೆ ಬೇರೆ ಸಹಿತ ನಾಶ ಆಗ್ತವೆ ಈ ಕಿಚ್ಚನ್ ಹಾಯಿಸಿದಾಗ ಏನಾಗುತ್ತಪ್ಪ ಅಂದ್ರೆ ಈ ದನ ಕರುಗಳ ಮೈಯಲ್ಲಿ ಇರ್ತಕ್ಕಂತಹ ಆ ಉಣ್ಣೆಗಳೆಲ್ಲವೋ ಅವೆಲ್ಲವೂ ಸಹಿತ ಬೀಳ್ತವೆ ಅಂದ್ರೆ ಆ ಶಾಖ ಸ್ವಲ್ಪ ಶಾಖ ಪಡೆದ ಸಾಕು ಆ ಉಣ್ಣೆಗಳು ದೇಹದಿಂದ ಉದುರಿ ಹೋಗ್ತವೆ ಅದು ಇದರ ಒಂದು ಹಿನ್ನೆಲೆ ಅಂತ ನಾವು ಹೇಳ್ಬೋದು ಆದ್ರೆ ಇದನ್ನು ಮೋಜು ಸಡಗರ ಸಂತೋಷಕ್ಕಾಗಿ ಕಿಚ್ಚಣೆಯನ್ನ ಮಾಡ್ತಾರೆ ಅಂದ್ರೆ ಆ ಹಸು ಕರುಗಳ ಮೇಲಿರ್ತಕ್ಕಂತಹ ಉಣ್ಣೆಯನ್ನು ಪ್ರಾಣಿ ಸಹಿತ ಹೋಗುತ್ತೆ ಅದಕ್ಕೆ ಹೇಳ್ತಾರೆ ಕೊಂಬನ ಹೆರೆದು ಬಣ್ಣವ ಬಳೆದು ಎತ್ತು ಹಸು ಕರುವನ್ನು ಕಿಚ್ಚನು ಹಾಯಿಸಿ ಕೊಡುವರ ಅಪ್ಪ ಎಕ್ಕಿ ಅಕ್ಕಿ ಬೆಲ್ಲ ಹಣ್ಣು ಅಂದ್ರೆ ಕಿಚ್ಚನ್ ಹಾಯಿಸ್ತಾರೆ ಅದು ಮುಗಿಯುತ್ತೆ ನಂತರ ಮನೆಯಲ್ಲಿ ಬರ್ತಾರೆ ಆ ಮನೆಯಲ್ಲಿ ಮನೆಗೆ ತಿಳ್ಕೊಂಡು ಬಂದ್ರದಲ್ಲಿ ಏನ್ ಮಾಡ್ತಾರೆ ಅಪ್ಪ ಆ ಹಸು ಕರುಗಳಿಗೆ ಮನೆಯಲ್ಲಿರ್ತಕ್ಕಂಥ ಅಕ್ಕಿ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಹಣ್ಣು ಬಾಳೆಹಣ್ಣು ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಆ ಮನೆಯಲ್ಲಿ ಮಾಡ್ತಕ್ಕಂಥ ಸಿಹಿ ಪದಾರ್ಥ ಆಗಿರ್ಬೋದು ಏನೇ ಇರಲಿ ಅದನ್ನೆಲ್ಲವನ್ನ ಮಿಶ್ರಣ ಮಾಡಿ ಆ ಹಸು ಕರುಗಳಿಗೆ ತಿನ್ನೋಕೆ ಕೊಡ್ತಾರೆ ಇದು ಅಪ್ಪ ಮಾಡೋ ಒಂದು ಕೆಲಸ ಇನ್ನು ಅಮ್ಮಂದಿರು ಮನೆಯಲ್ಲಿರ್ತಕ್ಕಂಥ ಅಮ್ಮಂದಿರು ಏನ್ ಮಾಡ್ತಾರೆ ಈ ಹಬ್ಬದಲ್ಲಿ ಮಕ್ಕಳನ್ನೆಲ್ಲ ಹಸಿಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗೆ ಹುಚ್ಚು ಮೆಚ್ಚು ಹಸಿ ಅಂದ್ರೆ ಶುಭ ಸಮಾರಂಭಗಳಿಗೆ ಹಾಕ್ತಕ್ಕಂತಹ ಒಂದು ಆಸನ ಅಂದ್ರೆ ಒಂದು ಬಟ್ಟೆನೋ ಅಥವಾ ಒಂದು ಚಾಪಿನೋ ಅಥವಾ ಆ ಕಂಬಳೆ ಹಾಸ್ತಾರೆ ಕೆಲವು ಕಡೆ ಮಕ್ಕಳನ್ನೆಲ್ಲ ಆ ಹಸಿಯಲ್ಲಿ ಕೂಡಿಸಿ ಹಸೆ ಅಂದ್ರೆ ಶುಭ ಕಾರ್ಯಗಳಿಗೆ ಹಾಕುವ ಆಸನ
ಕಾರ್ಯ ಬಂದೆ ಬ್ಯಾಂಕ್ ಇರ್ಬೋದು ಅಥವಾ ಬೇರೆ ಆಫೀಸ್ ಸಮಾರಂಭಗಳಲ್ಲಿ ಇರ್ಬೋದು, ಹೀಗೆ ಆ ಒಂದು ಶುಭ ಕಾರ್ಯಕ್ರಮ ಮಾಡ್ತೋ ಆ ಶುಭ ಕಾರ್ಯದಲ್ಲಿ ಆಗ್ತಕ್ಕಂಥ ಒಂದು ಆಸನ ಒಂದು ಕುಳಿತುಕೊಳ್ಳುವ ವ್ಯವಸ್ಥೆಗೆ ನಾವು ಹಸೆ ಅಂತ ಕೊಡ್ತೇವೆ. ಅಂತ ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚ್ಚಿ ಅಚ್ಚು, ಎಲಚ್ಚಿ ಅನ್ನೋದು ಒಂದು ಹಣ್ಣು, ಆ ಎಳ್ಳು ಎಲಚ್ಚಿ ಅಚ್ಚು ಬೆಲ್ಲದ ಅಚ್ಚು ಸಕ್ಕರೆ ಅಚ್ಚು ಈ ಇವನ್ನೆಲ್ಲವನ್ನೂ ಏನ್ ಮಾಡ್ತಾರೆ ಆ ಹಸೆಯಲ್ಲಿ ಮಕ್ಕಳನ್ನೆಲ್ಲವನ್ನ ಕುಂದಿಸ್ತಾರೆ. ಫಸ್ಟ್ ಕುಂದಿಸಿ ಏನ್ ಮಾಡ್ತಾರೆ ನಂತರದಲ್ಲಿ ಅವರ ಕೈಯಲ್ಲಿ ಈ ಎಳ್ಳಾಗಿರ್ಬೋದು ಎಲಚ್ಚಿ ಹಣ್ಣಾಗಿರ್ಬೋದು ಮತ್ತೆ ಸಕ್ಕರೆ ಅಚ್ಚುಗಳನ್ನ ಕೊಡ್ತಾರೆ. ಯಾಕೆ ಅವ್ರ ಒಂದು ಸಂಪ್ರದಾಯ ಕೊಡ್ಬೇಕು ಅನ್ನೋ ಸಂಪ್ರದಾಯ ಇದೆ. ಆದ್ರೆ ಮಕ್ಕಳಿಗೆಲ್ಲರಿಗೂ ಬಹಳ ಸಂತೋಷ, ಯಾಕಂದ್ರೆ ಸಿಹಿಯನ್ನು ತಿನ್ಬೋದಲ್ಲ ಅವನ್ನೆಲ್ಲವನ್ನೂ ಬೇಗ ತಿನ್ಬೋದಲ್ಲ ಎಂಬ ಒಂದು ಸಂತೋಷ ಅವಾಗ ಮಕ್ಕಳಲ್ಲಿ ಉಂಟಾಗಿರುತ್ತೆ. ಅವಾಗ ಈ ಸುರಿತಕ್ಕಂಥವ್ರು ಯಾರು, ಅಮ್ಮ ಅಥವಾ ಅಜ್ಜಿ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಹಿಳೆಯರು ಅಥವಾ ಆ ಮಹಿಳೆಯರೇ ಮಾಡ್ತಾರೆ ತನ್ನ ಮಕ್ಕಳಿಗೆ ಅಂದ್ರೆ ಅಮ್ಮ ಇರ್ಬೋದು ಅಜ್ಜಿ ಇರ್ಬೋದು ಅಕ್ಕ ಇರ್ಬೋದು ಯಾರು ಇರ್ಬೋದು ಅವ್ರೇನ್ ಮಾಡ್ತಾರೆ ಈ ಮಕ್ಕಳಿಗೆ ಹಸಿಯಲ್ಲಿ ಕೂಡಿಸಿ ಅವರ ಕುಡಿ ಅಂತ ಹೆಂಗ್ ಕರಿತೇವೋ ಆ ಕುಡಿಯಲ್ಲಿ ಈ ಎಳ್ಳು ಎಲಚ್ಚಿ ಅಚ್ಚನ್ನ ಸುರಿತಾರೆ. ಈ ಎಳ್ಳು ಎಲಚ್ಚಿ ಅಚ್ಚನ ಸುರಿಯುವಾಗ ಮಕ್ಕಳಿಗೆ ಈ ಅಮ್ಮ ಅಥವಾ ಅಜ್ಜಿ ಎಲ್ಲರಿಗೂ ಅಚ್ಚು ಮೆಚ್ಚು ಅಚ್ಚು ಮೆಚ್ಚು ಅಂದ್ರೆ ಇಷ್ಟ ಆಗ್ತದೆ ಅಲ್ವಾ. ಯಾಕೆ ನಿಮಗೆ ಕೆಲವರಿಗೆ ಅಪ್ಪ ಇಷ್ಟ ಆಗ್ತಾರೆ ಕೆಲವರು ಅಮ್ಮ ಇಷ್ಟ ಆಗ್ತಾರೆ, ಯಾಕೆ ಅಂತಂದ್ರೆ ನಿಮಗೆ ಏನು ಬೇಕಾಗಿರುತ್ತೋ ಅದನ್ನು ಯಾರು ನಿಮ್ಗೆ ಕೊಡಿಸ್ತಾರೋ ಅವ್ರು ನಿಮ್ಗೆ ಇಷ್ಟ ಅಲ್ವಾ. ನಿಮಗೆ ಯಾರು ನಿಮಗೆ ಒಳ್ಳೆಯದನ್ನು ಬಯಸ್ತಾರೋ ಅಥವಾ ಯಾರು ನಿಮಗೆ ಸಂತೋಷವನ್ನು ಮಾಡ್ತಾರೋ ಅಲ್ವಾ ಅವರು ಮಾತ್ರ ನಿಮಗೆ ಇಷ್ಟ ಆಗ್ತಾರೆ. ಯಾರು ಬೀತಾರೋ ಅದರಲ್ಲಿ ನಿಮ್ಮ ಟೀಚರ್ಸ್ ಅಲ್ಲಿ ನೋಡಿ ನೀವು ಎಲ್ಲರೂ ಇಷ್ಟಪಡಲ್ಲ ಅಲ್ವಾ, ಕೆಲವರನ್ನು ಮಾತ್ರ ನೀವು ಇಷ್ಟಪಡ್ತಾರೆ. ಯಾಕೆ ಆ ಇಷ್ಟಪಡೋರೆಲ್ಲರೂ ನಿಮಗೆ ಒಂದು ರೀತಿಯಲ್ಲಿ ಏನು ಬಯೋದ ಬಯೋದಿಲ್ಲ ಹೊಡೆಯೋದಿಲ್ಲ ಏನು ಮಾಡೋದಿಲ್ಲ ನಿಮಗೆ ಒಟ್ಟು ಸಂತೋಷವಾಗಿ ಮಾಡ್ತಾರೆ. ಕೆಲವರು ಬೈತಾ ಇರ್ತಾರೆ ಹೊಡಿತಾ ಇರ್ತಾರೆ ನಿಮ್ಗೆ ಏನು ಸಿಗ್ತ ಹೇಳ್ದನಕ್ಕೆ ತಿಳಿಸೋದಿಲ್ಲ ಇಂಥರ ಯಾರು ನಿಮಗೆ ಇಷ್ಟ ಆಗಲ್ಲ. ಅದಕ್ಕಾಗಿ ಇಲ್ಲಿ ಮಕ್ಕಳಿಗೆ ಯಾರು ಹಚ್ಚಿಕೊಂಡಪ್ಪ ಅಂದ್ರೆ ಅಲ್ಲಿ ಅಜ್ಜ ಮತ್ತು ಅಜ್ಜಿ. ಹೀಗೆ ಒಂದು ಸಂಕ್ರಾಂತಿ ಹಬ್ಬದ ಸಡಗರವನ್ನ ಇಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಸಂಕ್ರಾಂತಿ ಪದ್ಯದ ಮೂಲಕ ನಮಗೆ ತಿಳಿಸ್ಕೊಡ್ತಿದ್ದಾರೆ. ನೋಡಿ ಇದರ ವಿವರಣಾತ್ಮಕ ಗಮನ ಹೀಗಿದೆ, ಏನಂದ್ರೆ ಹಬ್ಬ ಬಂತು ಆ ಹಬ್ಬ ಸಂಕ್ರಾಂತಿ ಹಬ್ಬ ಬಂತು. ಈ ಸಂಕ್ರಾಂತಿ ಹಬ್ಬ ಬಂದ ತಕ್ಷಣ ಏನ್ ಮಾಡ್ತವೆ ಆ ಹಬ್ಬಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ವಸ್ತುಗಳನ್ನು ಮೊದಲೇ ನಾವು ಮನೆಗೆ ತೆಗೆದುಕೊಂಡು ಬರ್ತವೆ. ಅದು ಯಾವುದೇ ಹಬ್ಬ ಇರ್ಬೋದು, ಸಂಕ್ರಾಂತಿ ಇರ್ಬೋದು ದಸರಾ ಇರ್ಬೋದು ದೀಪಾವಳಿ ಇರ್ಬೋದು ಪಂಚಮಿ ಆಗಿರ್ಬೋದು ಯಾವುದೇ ಹಬ್ಬ ಇರ್ಬೋದು ಆ ಹಬ್ಬಗಳಿಗೆ ಬೇಕಾದಂತಹ ಮೊದಲಿಗೆ ಏನು ಬೇಕೋ ಅವನ್ನೆಲ್ಲ ವಸ್ತು ನಾವು ಮನೆಗೆ ತೆಗೆದುಕೊಂಡು ಬರ್ತವೆ. ಆ ನಂತರ ನಾವು ಅದನ್ನು ತಯಾರು ಮಾಡ್ತೇವೆ ಆಹಾ ಊಟದ ಆಹಾರಗಳನ್ನು ಸಿಹಿ ಪದಾರ್ಥಗಳಾಗಿರ್ಬೋದು ಅಥವಾ ನಮ್ಮ ಬೇಕಾದ ಬಟ್ಟೆ ಬಟ್ಟೆಗಳನ್ನಾಗಿರ್ಬೋದು ಅಥವಾ ಆ ಮನೆಯ ಶೃಂಗಾರ ಆಗಿರ್ಬೋದು ಹೀಗೆ ಎಲ್ಲವನ್ನು ನಾವು ಆ ವ್ಯವಸ್ಥೆಯ ಪಟ್ಟಣದಲ್ಲಿ ನಾವು ಹಬ್ಬಗಳನ್ನ ಆಚರಣೆಯನ್ನು ಮಾಡ್ತೇವೆ. ಸಂಕ್ರಾಂತಿ ಹಬ್ಬದಲ್ಲಿ ಸಹಿತ ಈ ರಾತ್ರಿಯ ಸಂದರ್ಭದಲ್ಲಿ ಹಬ್ಬ ಅದರ ನಂತರದಲ್ಲಿ ಕೆಲವು ಕಡೆ ನೋಡಿದ್ರೆ ಈ ಸಂಕ್ರಾಂತಿ ಹಂಚೋದು ಶುಭಾಶಯಿಸೋದು ಎಳ್ಳೋದಿಲ್ಲ ತಿಂದು ಒಳ್ಳೆ ಮಾತನಾಡೋಣ ಎಂಬ ಒಂದು ಸಂದೇಶ ಬೇರಿಂದ ಶುಭಾಶಯ ತಿಳಿಸ್ತಕ್ಕಂಥದ್ದು ಒಂದು ಸಂಪ್ರದಾಯ ಇರ್ತಕ್ಕಂಥದ್ದು. ಹೀಗೆ ಇಲ್ಲೊಬ್ಬ ಅಣ್ಣ ತನ್ನ ತಂಗಿಯ ವೈಭವವನ್ನ ಅವಳು ಬರೀ ಬರೀ ಹೊಸದಾಗಿ ಹೊರಿಸಿರ್ತಕ್ಕಂತಹ ಬಟ್ಟೆನ ಹಾಕೊಂಡು ಕಾಲಲ್ಲಿ ಗೆಜ್ಜೆನ ಕಟ್ಕೊಂಡು ಆ ನಾದವನ್ನು ಮಾಡ್ಕೊಳ್ತಾ ತನ್ನ ಗೆಳತಿಯರ ಜೊತೆ ಎಳ್ಳು ಬೆಲ್ಲ ಸಕ್ಕರೆ ಹಚ್ಚು ಬಾಳೆಹಣ್ಣು ಬೆಲ್ಲವನ್ನು ಹಾಕೊಂಡು ತನ್ನ ಕೇರಿಗೆಲ್ಲ ತನ್ನ ಊರಿಗೆಲ್ಲ ಬೀರೋಕಂತ ಅಂದ್ರೆ ಹಂಚೋಕಂತ ತಂಗಿ ಇಲ್ಲಿ ಹೊರಟಿದ್ದಾಳೆ. ಆ ಹೊರಟಿರ್ತಕ್ಕಂತಹ ತಂಗಿಯ ಒಂದು ವೈಭವ ಹೇಗೆ ಕಾಣ್ತಾ ಇದೆ ಅಂದ್ರೆ ರಂಗಿನ ಹಣೆಯ ರಂಗಿನ ಕೊಂಬೆ ಒಂದು ಸುಂದರವಾಗಿರ್ತಕ್ಕಂತಹ ಬೊಂಬೆಯ ಚಿತ್ರಣ ಅವನ ಕಣ್ಣ ಮುಂದೆ ಬರ್ತಾ ಇದೆ. ಅಂತಹ ಸುಂದರವಾಗಿರ್ತಕ್ಕಂತಹ ಬೊಂಬೆಯನ್ನು ಬರೆದಿರ್ತಕ್ಕಂಥ ತನ್ನ ತಂಗಿಯನ್ನ ನೀವೆಲ್ಲರೂ ಕಣ್ಣ ತುಂಬ ನೋಡಿ ಸಂತೋಷ ಪಡೆಯಂತ ಒಂದು ಕಡೆ ಹೇಳ್ತಾರೆ. ನಂತರದಲ್ಲಿ ತನ್ನ ತಂದೆ ಏನ್ ಮಾಡ್ತಾರೆ ಅಂದು ಬೆಳಗಿನ ಬೇಗ ಎದ್ದು ತನ್ನ ಮನೆಯಲ್ಲಿರ್ತಕ್ಕಂತಹ ಎಲ್ಲಾ ಹಸು ಕರು ದನಗಳನ್ನ ಎತ್ತುಗಳನ್ನ ಕ್ಲೀನ್ ಆಗಿ ಮೈಯನ್ನ ತೊಳೆದು ಸ್ವಚ್ಛಗೊಳಿಸಿ ಆ ಕೊಂಬುಗಳನ್ನ ಹೆರೆದು ಅವುಗಳಿಗೆ ಬಣ್ಣವನ್ನ ಬೆಳೆದು ಅವುಗಳನ್ನ ಅಲಂಕಾರವಂತವಾಗಿ ಮಾಡಿ ನಂತರದಲ್ಲಿ ಅದಕ್ಕೆ ಊರಲ್ಲಿ ಸಿದ್ಧಪಡಿಸತಕ್ಕಂತಹ ಆ ಕಿಚ್ಚನ್ನ ಹಾಕಿ ಬೆಂಕಿಯ ಗುಂಡಿಯನ್ನು ತೊಳಿತಾರ ಆ ಗುಂಡಿಯಲ್ಲಿ ಬೆಂಕಿ ಹಾಕಿರ್ತಾರೆ ಅದನ್ನ ಹಾರಿಸೋದಾಗಿರ್ಬೋದು ನಂತರದಲ್ಲಿ ಅದಕ್ಕೆ ಅಕ್ಕಿ ಬೆಲ್ಲ ಬಣ್ಣನ ತಿನ್ನಿಸೋದಾಗಿರ್ಬೋದು ಹೀಗೆ
ತಂದೆನ ಸಹಿತ ಒಂದು ರೀತಿಯಲ್ಲಿ ದನಕರಗಳ ಒಂದು ಕಡೆಗೆ ಅವುಗಳ ಒಂದು ಪೂಜೆ ಕಾರ್ಯಗಳಾಗಿರ್ಬೋದು ಅದರ ಒಂದು ವೈಭವನ ಸುಂದರತೆ ಅದರ ಒಂದು ವೈಭವನ ಕಡೆ ಅದರ ಬಗ್ಗೆ ಇರ್ತಾರೆ. ಇನ್ನು ಮನೆಯಲ್ಲಿರ್ತಕ್ಕಂಥ ಅಪ್ಪ ಅಮ್ಮ ಅಮ್ಮ ಅಜ್ಜಿ ಅಥವಾ ಅಕ್ಕ ತಂಗಿ ಇವರು ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಒಂದು ಶುದ್ಧವಾಗಿರ್ತಕ್ಕಂತಹ ಸ್ಥಳದಲ್ಲಿ ಒಂದು ಆಸನವನ್ನು ಹಾಕಿ ಚಾಪೆ ಕಂಬಳಿ ಏನೋ ಒಂದು ಆಸನದಲ್ಲಿ ಮಕ್ಕಳನ್ನು ತೋರಿಸಿ ಅವರಿಗೆ ಇಷ್ಟವಾಗಿರ್ತಕ್ಕಂತಹ ಮತ್ತು ಹಬ್ಬದ ಸಂಪ್ರದಾಯಿರ್ತಕ್ಕಂತಹ ಈ ಬೆಲ್ಲ ಎಳ್ಳು ಅಚ್ಚು ಎಲಚ್ಚಿ ಹಣ್ಣು ಇವುಗಳನ್ನ ಕೊಡುವುದು ಮಕ್ಕಳಿಗೆ ಕೊಡ್ತಾ ಅವರಿಗೆ ಅಚ್ಚುಮೆಚ್ಚಾಗಿ ಕಾಣತಕ್ಕಂಥದ್ದು. ಹೀಗೆ ಒಂದು ಉತ್ತಮವಾದ ರೀತಿಯಲ್ಲಿ ಸಡಗರ ಸಂಭ್ರಮದಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನ ಇಲ್ಲಿ ಆಚರಣೆಯನ್ನ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಇದು ಈ ಒಂದು ಅವಧಿಯಲ್ಲಿ ನೀವು ಈ ಒಂದು ಸಂಕ್ರಾಂತಿ ಪದ್ಯ ಭಾಗದ ವಿವರಣೆಯನ್ನ ತಿಳ್ಕೊಂಡ್ರಿ. ನಂತರದಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ಅಂತರಗೊಳಿಸ್ತೇನೆ. ಕೆಲವು ಪ್ರಶ್ನೆಗಳಿಗೆ ನೀವು ಹೋಮ್ವರ್ಕ್ ಮನೆ ಕೆಲಸದನ್ನ ಬರೆಯಿರಿ. ಈ ಎರಡು ಪ್ರಶ್ನೆಗಳಿಗೆ ಒಂದು ಈ ಪದ್ಯ ಭಾಗದಲ್ಲಿ ಬಂದಿರುವ ಕ್ರಾಸ್ ಪದಗಳನ್ನು ಆರಿಸಿ ಬರೆಯಿರಿ. ಈ ಪದ್ಯ ಭಾಗವನ್ನು ಕಂಠ ಪಾಠ ಮಾಡಿ ಪದ್ಯವನ್ನು ಕಲಿತು ನಂತರದಲ್ಲಿ ಬರೆದು ಕಳುಹಿಸಿ. ಧನ್ಯವಾದಗಳು.